ನನ್ನಿಂದ ಏನಾದರೂ ಬೇಜಾರಾಗಿದ್ಯಾ? ಹಾಗೇನಾದರೂ ಆಗಿದ್ರೆ ದಯವಿಟ್ಟು ಸಾರಿ. ಅಕ್ಕ ಪ್ಲೀಸ್, ಸಾರಿ ಕೇಳಿ ಎಲ್ಲರ ಮುಂದೆ ನನ್ನ ಸಣ್ಣವರಾಗಿ ಮಾಡಿ ನೀವು ದೊಡ್ಡವರಾಗಕ್ಕೆ ನೋಡಬೇಡಿ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಏನಿಲ್ಲ ಬಿಡಿ, ಇನ್ನ ಮೇಲೆ ನನ್ನ ದಾರಿ ನಾನು ನೋಡ್ಕೋತೀನಿ. ಏನೇ ಇದು, ನಾಲ್ಕು ವಕ್ಕರು ಮಾತಾಡಿ ಸುಮ್ಮನಾಗ್ತೀಯ ಅನ್ಕೊಂಡ್ರೆ ಏನೇ ಈ ರೀತಿ ಮಾತಾಡ್ತೀಯಾ? ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂದರೆ ಏನು ಅರ್ಥ ಗೊತ್ತಾ? ಗೊತ್ತು, ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಅಂದರೆ ನಾನು ನನ್ನ ಗಂಡ ಜಯಂತ್. ನೋಡು ಜಯಂತ್, ನಿನ್ನ ಗಂಡ ಆಗೋದಕ್ಕೆ ಮೊದಲು ಈ ಮನೆ ಮಗ. ಅವನು ಇಂಥ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಈ ಮನೆ ಬಿಟ್ಟು ಹೋಗೋ ಯೋಚನೆ ನಿನಗೆ ಯಾಕೆ ಬಂತು? ಯಾರೇ ಹೇಳ್ಕೊಟ್ರು ನಿನಗೆ? ನನ್ನ ಫೇಸ್ ಯಾಕಾಗಿ ನೋಡ್ತೀಯ? ಓಮೈ ದೇವ್ರೆ, ನಾನೇನು ಹೇಳ್ಕೊಟ್ಟಿಲ್ಲ. ಅಜ್ಜಿ, ಈ ಮನೇಲಿ ಕೆಲವರಿಗೆ ಅವ್ರ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ, ನೀವ್ ಯಾಕೆ ತಲೆ ಕಟ್ಸ್ಕೊಂತೀರ? ಏನ್ ನಿಮ್ಮ ಮಾತಿನ ಅರ್ಥ ಅಂದ್ರೆ? ಜಯಂತ, ಅವಳಿಗೆ ಬಾಯಿ ಕೊಡೋದಕ್ಕೆ ಹೋಗ್ಬೇಡ. ಈಗ ನಾನು ಕೇಳಿದಕ್ಕೆ ಉತ್ತರ ಕೊಡು. ಅದಿತಿ ಹೇಳ್ತಾ ಇರೋದು ನಿಜನ? ನೀನು ಅವಳು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ಜಯಂತ್, ನಾನು ಆಚೆ ಇರ್ತೀನಿ, ನೀವು ಬೇಗ ಬನ್ನಿ. ಅದಿತಿ, ಅದಿತಿ ಪ್ಲೀಸ್ ದುಡುಕ್ಬೇಡ, ನನ್ನ ಮಾತು ಕೇಳು ಪ್ಲೀಸ್. ಅದಿತಿ ಅದಕ್ಕೆ ಅವಳ ಪಾಡಿಗೆ ಅವಳನ್ನ ಹೋಗಕ್ ಬಿಡಿ. ಒಂದೇ ಮನೆಯಲ್ಲಿ ಜೇನುಗೂಡು ಥರ ಇದ್ವಿ, ಈಗ ಈ ಮನೆ ಬಿಟ್ಟು ಹೋಗೋದಕ್ಕೆ ಮನಸ್ಸಾದ್ರೂ ಹೇಗೆ ಬರುತ್ತೋ? ಈ ಫೀಲಿಂಗ್ಸ್ ಎಲ್ಲ ನನಗೆ ಅರ್ಥ ಆಗುತ್ತೆ ಅಜ್ಜಿ, ಅವಳಿಗೆ ಅರ್ಥ ಆಗ್ಬೇಕಲ್ಲ. ನೀನು ಅರ್ಥ ಮಾಡಿಸೋ ಪ್ರಯತ್ನ ಪಟ್ಟೆ ಅಜ್ಜಿ, ಆದರೆ ಆಗಲಿಲ್ಲ. ಅವಳಿಗೆ ನಾವೆಲ್ಲ ಅವಳ ಸ್ವಂತದವರು ಅನ್ನೋ ಭಾವನೆಯೇ ಇಲ್ಲ. ಯಾವುದೋ ಒಂದು ಚಿಕ್ಕ ಕಾರಣ ಹಿಡ್ಕೊಂಡು ಅಪ್ಪನ ಮನೆಗೆ ಹೊರಟು ನಿಂತಿದ್ದಾಳೆ. ಅಲ್ಲ ಜಯಂತ್, ಅವಳಿಗೇನು ಬೇಕು ಕೇಳೋ, ನಮ್ಮ ಕೈಯಲ್ಲಿ ಆಗೋದಿದ್ರೆ ಅದನ್ನ ಈಡೇರ್ಸೋಣ. ಅಣ್ಣ, ಆಸೆಗಳಿದ್ರೆ ಈಡೇರಿಸ್ಬೋದು, ದೂರಾಸೆಗಳನ್ನ ಹೆಂಗೆ ಈಡೇರಿಸೋದು?